ಶ್ರೀ ಗುರುಭ್ಯೋ ನಮಃ ಭಾಸ್ಕರಾಯ ವಿದ್ಮಹಾ ತಿಥಿಕರಾಯ ತನ್ನೋ ಭಾನು ಪ್ರಚೋದಯಾತ್ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಮೂರನೇ ತಾರೀಕು ಭಾನುವಾರ ಉತ್ತಮವಾದಂತಹ ನಕ್ಷತ್ರ ಆದರೆ ತಿಥಿ ಅಷ್ಟು ಚೆನ್ನಾಗಿರಲ್ಲ ಅಷ್ಟಮಿ ತಿಥಿಗಳು ಒಳ್ಳೆಯದನ್ನು ಮಾಡೋದಿಲ್ಲ ಅದರ ಜೊತೆಯಲ್ಲಿ ಅನುರಾಧ ನಕ್ಷತ್ರ ಶುಭ ಕಾರ್ಯಗಳಿಗೆ ಅನ್ನಂಥ ಅನುಕೂಲಗಳನ್ನು ಮಾಡೋದಿಲ್ಲ ಆದರೆ ವ್ಯವಹಾರಗಳನ್ನು ಮಾಡ್ಕೊಳ್ಬೋದು ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ ಇದನ್ನು ಭಾನುವಾರ ಮೂರನೇ ತಾರೀಕು ಮೇಷರಾಶಿಯವರಿಗೆ ಯಾವುದೇ ವಿಧವಾದಂತಹ ದೊಡ್ಡ ಮಟ್ಟದ ಅನುಕೂಲತೆಗಳನ್ನು ನೋಡೋದಿಲ್ಲ ಆದರೆ ಪ್ರಯಾಣ ಇರುತ್ತೆ ನಿಮಗೆ ಇದನ್ನು ಉತ್ತಮವಾದಂತಹ ಪ್ರಯಾಣ ಪ್ರಯಾಣದಲ್ಲಿ ಅತ್ ನಿಮಗೆ ಅತ್ಯಂತ ಪ್ರಿಯ ಪಾತ್ರರ ಭೇಟಿಯನ್ನು ಮಾಡುವಂಥದ್ದು ಅತ್ಯಂತ ವ್ಯವಹಾರಗಳನ್ನು ಅವ್ರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು ಮುಂದಿನ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಆಲೋಚನೆಗಳನ್ನು ಮಾಡುವಂತಹ ದಿನಗಳು ನಿಮ್ಮದಾಗಿರುತ್ತೆ ಇನ್ನು ಋಷಭರಾಶಿಯವರಿಗೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ ಹೊರಗಡೆ ಪ್ರಯಾಣವನ್ನು ಮಾಡ್ತೀರಿ ದೇವಸ್ಥಾನಗಳು ಮಠ ಮಂದಿರಗಳಿಗೆ ಹೋಗ್ತೀರಿ ಜೊತೆಯಲ್ಲಿ ನಿಮ್ಮ ಗ್ರಾಮ ಊರುಗಳಿಗೆ ಹೋಗುವಂತಹ ಮನಸ್ಸನ್ನು ಮಾಡ್ತೀರಿ ಜೊತೆಯಲ್ಲಿ ಕುಲದೇವರು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಮಾಡ್ತೀರಿ ರುಚಿಕರವಾದಂತಹ ಭೋಜನ ಸವಿಯುವಂತಹ ವಾತಾವರಣ ಋಷುಭ ರಾಶಿಯವರಿಗಿರುತ್ತೆ ಇನ್ನು ಮಿಥುನ ರಾಶಿಯವರೆಗೂ ಸಹ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ತಂದೆ ತಾಯಿಗಳಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಳ್ಳುವಂಥದ್ದು ಕುಟುಂಬಕ್ಕೆ ನೆರವಾಗುವಂಥದ್ದು ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಹಣಕಾಸಿನ ಅನುಕೂಲತೆಗಳನ್ನು ನೋಡುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಕರ್ಕಾಟಕ ರಾಶಿವರಿಗೆ ಕುಟುಂಬದಲ್ಲಿ ಸೌಖ್ಯವಿದೆ ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ ನಿಮ್ಮ ಕಷ್ಟಗಳನ್ನು ಸಂಕಷ್ಟಗಳನ್ನು ಆಲಿಸುವಂಥವರು ನಿಮಗೇನಾದರೂ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣವನ್ನು ನಿಮಗೆ ಬುದ್ಧಿಯನ್ನು ಹೇಳುವಂತಹ ಜನಗಳು ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ತುಂಬ ಅನುಕೂಲತೆಗಳನ್ನು ಮಾಡ್ತೀರಿ ತುಂಬ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೂ ಸಹ ಇನ್ನು ರಾಶಿವರಿಗೆ ಸ್ವಲ್ಪ ಉಡಾಫೆಯಿಂದ ಮಾತನಾಡುವಂಥದ್ದು ಅಹಂಕಾರದಲ್ಲಿ ನುಡಿಯುವಂಥದ್ದು ಬೇರೆಯವರ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಬೇರೆಯವರ ಮಾತುಗಳಿಗೆ ಮೂಗು ತೋರಿಸಿ ಬೇರೆಯವರ ಮಾತುಗಳಲ್ಲಿ ಅಡ್ಡವಾಗಿ ನಾವು ಏನಾದರೂ ಅವಘಡಗಳನ್ನು ಮಾಡಿ ತುಂಬ ಅವಮಾನಗಳನ್ನು ಅನುಭವಿಸುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ನಮ್ಮ ಕೆಲಸಗಳು ಎಷ್ಟಿದೆ ಅಷ್ಟು ಮಾಡಬೇಕು ಬೇರೆ ಯಾವ್ದು ಯಾವುದೇ ಏನಾದರೂ ಸಹ ಅದಕ್ಕೆ ನಾವು ಸೆಟ್ ಮುದ್ಯದಲ್ಲಿ ಪ್ರವೇಶವನ್ನು ಮಾಡೋಕ್ಕೋದಾಗ ನಮಗೆ ಅವಹೇಳನಗಳನ್ನು ಮಾಡ್ತಾರೆ ಅವಮಾನಗಳನ್ನು ಮಾಡ್ತಾರೆ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ದಿನ ಪ್ರಶಸ್ತವಾಗಿರುತ್ತೆ ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ ಮದುವೆ ಮುಂಜಿಗಳನ್ನು ಮಾತುಕತೆಗಳನ್ನು ಆಡ್ಬೋದು ಏನು ತೊಂದರೆ ಇಲ್ಲ ಯಾವ್ದಾದ್ರು ವ್ಯವಹಾರಗಳನ್ನು ಮಾಡ್ಬೋದು ಪ ಖರೀದಿ ಮಾಡಲಿಕ್ಕೆ ಚಿಂತನೆಯನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕನ್ಯ ರಾಶಿಯವರಿಗೆ ಕನ್ಯ ರಾಶಿಯವರಿಗೆ ಇದನ್ನು ಲಾಭದಾಯಕವಾಗುತ್ತೆ ಮನಸ್ಸು ಭಾಳ ಪ್ರಶಾಂತವಾಗಿರುತ್ತೆ ಮತ್ತು ಏನೋ ಒಂದು ಸಾಧನೆ ಮಾಡುವಂಥ ತೃಪ್ತಿಕರವಾದಂತಹ ವಾತಾವರಣ ಇರುತ್ತೆ ದೈವರ ಅನುಗ್ರಹ ಪ್ರಾರ್ಥನೆ ತುಂಬ ಚೆನ್ನಾಗಿರುತ್ತೆ ಈ ನಿಮಗೆ ಮತ್ತು ತುಲಾರಾಶಿಯವರಿಗೆ ತುಂಬ ನಿಮ್ಮ ನಿಮ್ಮ ಬುದ್ಧಿಯನ್ನು ನಿಮ್ಮ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥವ್ರು ಸಿಗ್ತಾರೆ ಜಾಗ್ರತೆ ಹಣಕಾಸಿನಲ್ಲಿ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳನ್ನು ಮಾಡ್ತಾರೆ ನಿಮ್ಮನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು ನಿಮ್ಮನ್ನು ಮೋಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಹಣವನ್ನು ಕಳ್ಕೊಳ್ಳುವಂತಹ ವಾತಾವರಣ ಇರುತ್ತೆ ಬೇರೆಯವರ ಮಾತುಗಳಿಗೆ ಹೂಗೊಟ್ಟು ತೊಂದರೆಗಳಿಗೆ ತಾಪತ್ರಗಳಿಗೆ ಸಿಹಿ ಹಾಕೊಳ್ಳುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಜೊತೆಗೆ ಯಾರೇ ಬಂದರೂ ಸಹ ಒಳ್ಳೆಯವರು ಕೆಟ್ಟವರೂ ಸಹ ಚಿಂತನೆಯನ್ನು ಮಾಡಿ ಕುಟುಂಬ ಜೊತೆಯಲ್ಲಿ ಕಳೆಯುವಂಥದ್ದು ಸೂಕ್ತ ಅಂತ ಹೇಳ್ತೀನಿ ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಆಗುತ್ತೆ ಶುಭ ಕಾರ್ಯಗಳಿಗೆ ನಡೆಯುವಂತಹ ಎಲ್ಲ ಮಾತುಕತೆಗಳಾಗುತ್ತೆ ಹೊಸ ಹೊಸ ಖರೀದಿಗಳನ್ನು ಮಾಡ್ತೀರಿ ಭೂಮಿ ಖರೀದಿ ಮನೆ ಕಟ್ಟುವಂತಹ ಆಲೋಚನೆಗಳು ಯಾವುದಾದ್ರೂ ಖರೀದಿ ಮಾಡುವಂಥದ್ದು ಚಿಂತನೆಯನ್ನು ಮಾಡುವಂಥದ್ದು ನಿಮ್ಮ ಊರುಗಳಿಗೆ ಗ್ರಾಮಗಳಿಗೆ ಹೋಗುವಂಥದ್ದು ಅಲ್ಲಾರಾದರೂ ಭೇಟಿ ಮಾಡುವಂಥದ್ದು ಮನೆ ದೇವರು ಕುಲದೇವರು ಇಷ್ಟ ದೇವರಿಗೆ ಪ್ರಾರ್ಥನೆ ಒಂದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂತಹ ವಾತಾವರಣ ವೃಶ್ಚಿಕ ರಾಶಿಯವರಿಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ದಿನ ವಿಶೇಷವಾಗಿ ಧನುಸ್ ರಾಶಿಯವರಿಗೆ ರಾಯರ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಏನಾರು ನೀವು ರಾಯರ ಮಠಕ್ಕೆ ಏನಾದ್ರು ಹೋಗ್ಬೇಕಾದ್ರೆ ಇವತ್ತು ಹೋಗಿ ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಫಲತೆ ಕಾಣುತ್ತೆ ಹೊಸ ಹೊಸ ಕೆಲಸಗಳೇ ಮುನ್ನುಡಿಯನ್ನು ಇಡ್ತೀರಿ ನೀವು ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ ಪ್ಲಾನ್ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಎಲ್ಲವೂ ಸಹ ಇದೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭದಾಯಕ ಎಲ್ಲ ತುಂಬ ಚೆನ್ನಾಗಿರುತ್ತೆ ಧನುಸು ರಾಶಿಯವರಿಗೆ ಮಕರ ರಾಶಿಯವರೆಗೂ ಸಹ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ ಆಹ್ಲಾದಕರವಾಗಿರುತ್ತೆ ಸಂಕಷ್ಟಗಳಲ್ಲೂ ಸಹ ಮರೆಯುವಂಥ ವಾತಾವರಣ ಶುಭ ಸೂಚನೆಗಳು ಸಿಗುವಂಥದ್ದು ಶುಭ ಸುದ್ದಿಗಳು ಸಿಗುವಂಥದ್ದು ಹೊಸ ಹೊಸ ಕೆಲಸಗಳಲ್ಲಿ ಮನಸ್ಸನ್ನು ಮಾಡುವಂಥದ್ದು ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಎಷ್ಟೋ ದಿನಗಳಿಂದ ಕೂಡಿ ಬರಬೇಕಾಗಿರುವಂಥ ಹಣದ ಅನುಕೂಲತೆಗಳಾಗುವಂಥ ಸನ್ನಿವೇಶಗಳು ನಿಮ್ಮದಾಗಿರುತ್ತೆ ಜೊತೆಯಲ್ಲಿ ಕುಂಭರಾಶಿಯವರೆಗೂ ಸಹ ತಂದೆಯ ಜೊತೆಯಲ್ಲಿ ಪ್ರೀತಿ ವಾಸಲದಲ್ಲಿ ಮಾತನಾಡಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಜೊತೆಯಲ್ಲಿ ಕು ನಿಮ್ಮ ಗ್ರಾಮಗಳಿಗೆ ಹೋಗ್ತೀರಿ ಅಲ್ಲಿ ಕೆಲವು ಸ್ನೇಹಿತರೊಂದಿಗೆ ಕಾಲವನ್ನು ಕಳಿತೀರಿ ನಿಮ್ಮ ವ್ಯವಹಾರಗಳನ್ನು ಲೇವದಿ ವ್ಯವಹಾರಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ತೀರಿ ಅದರ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ತಪ್ಪಿ ಅದು ಸರಿಯಾದಂತಹ ಅವಲೋಕನವನ್ನು ಮಾಡ್ತಿರ್ತೀರಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಹೇಳುವಂಥದ್ದು ಒಂದು ನಿಮ್ಮ ಮನೆಯ ದೇವರು ಕುಲದೇವರು ಇಷ್ಟ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಕುಟುಂಬ ಜೊತೆಯಲ್ಲಿ ಕಾಲ ಕಳೆದನ್ನು ಮನಸ್ಸನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇರೆ ಯಾವುದು ವ್ಯವಹಾರಗಳನ್ನು ಮಾಡಲಿಕ್ಕೆ ಇದನ್ನು ಒಳ್ಳೆಯದಲ್ಲ ಅಂತ ಹೇಳ್ಬೋದು ನಂತರದಲ್ಲಿ ಮೀನರಾಶಿವರಿಗೂ ಸಹ ಹೊರಗಡೆ ಅತಿಯಾದಂಥ ಸುತ್ತಾಟ ಅಲೆದಾಟಗಳು ಜಾಸ್ತಿ ಇರುತ್ತೆ ಅದೇ ರೀತಿ ಕೆಲಸದಲ್ಲಿ ಕೈಗೂಡುವಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಹೊಸ ಹೊಸ ಕೆಲಸಗಳ ಆಗಮನವಾಗುವಂಥದ್ದು ನಿಮ್ಮ ಗ್ರಾಮಗಳಿಗೆ ಹೋಗಿ ಉಳುಮೆ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಅಗ್ರಿಕಲ್ಚರಲ್ಲಿ ತೊಡಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಭಾನುವಾರ ನೋಡಿ ಎಲ್ಲರೂ ಸಹ ಆಲ್ಮೋಸ್ಟ್ ವಿಶ್ರಾಂತಿಯಲ್ಲಿರ್ತೀರಿ ಆದರೂ ಸಹ ನಾಳೆಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇರಲಿ ಅಂತ ಹೇಳ್ತಾ ಮತ್ತು ಮುಗಿದ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ನಾಳೆಯ ದಿನ ನೋಡಿ ನಾಲ್ಕನೇ ತಾರೀಕು ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ನಾಳೆ ದಿನ ಏನಿದೆ ಅಂತ ನಾಳೆ ದಿನ ಮಾತನಾಡೋಣ ಇದನ್ನು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡೋಣ ಅಂತ ಹೇಳ್ತಾ ನಮಸ್ಕಾರ